ಎಸ್ಎಂ ಕೃಷ್ಣ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ಈ ಸಂದರ್ಭದಲ್ಲಿ ತಮ್ಮ ಅನುಭವ ಪ್ರಸ್ತುತ ರಾಜಕಾರಣದ ಬಗ್ಗೆ ಎಸ್ಎಂ ಕೃಷ್ಣ ಅವರೊಂದಿಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ನಡೆಸಿರುವಂತ ಮಾತುಕತೆ ಇಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯ ರಾಜಕಾರಣದ ಮುಸದ್ದಿ ರಾಜಕಾರಣಿ, ಅದೇ ರೀತಿ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತೇಳಿ ಕರಿತೀವಿ, ಈ ಸಿಲಿಕಾನ್ ಸಿಟಿ ಆಗಲಿಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದಂಥ ಎಸ್ ಎಂ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರೀಗ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ದೊರಕಿದೆ, ಅವರು ಪಾಲಿ ಬಂದಿದೆ. ಸರ್, ಈಗ ಮೊದಲೇದಾಗಿ ಕೇಂದ್ರ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನಿಮಗೆ ನೀಡಿದೆ, ಈ ಮೊದಲ ರಿಯಾಕ್ಷನ್ ಏನು? ಬಹಳ ವಿನಮ್ರನಾಗಿ ನಾನು ಆ ಸುದ್ದಿಯನ್ನು ಸ್ವೀಕರಿಸಿದ್ದೇನೆ. ಕಳೆದ 6 ದಶಕಗಳಿಗೂ ಹೆಚ್ಚು ನನ್ನನ್ನು ರಾಜಕೀಯವಾಗಿ ಬೆಳೆಸಿದ, ಪುಷ್ಟೀಕರಿಸಿದ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಕನ್ನಡ ನಾಡಿನ ಜನಕ್ಕೆ ಈ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ಅರ್ಪಿಸ್ತಾ ಇದ್ದೇನೆ, ಸಮರ್ಪಣೆ ಮಾಡ್ತಾ ಇದ್ದೇನೆ. ಸದ್ಯದ ರಾಜಕಾರಣವನ್ನು ಸರ್, ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಚುನಾವಣೆ ಹತ್ತಿರ ಬರ್ತಾ ಇದೆ, ಸದ್ಯದ ರಾಜಕಾರಣಗಳನ್ನ ಯಾವ ರೀತಿಯಾಗಿ ನೋಡ್ತೀರಿ ಸರ್ ನೀವು? ನಾನು ರಾಜಕಾರಣದಿಂದ ನಿವೃತ್ತಿ ಘೋಷಣೆ ಮಾಡಿ 1 ತಿಂಗಳಾಗಿದೆ ಏನು, ಆದ್ದರಿಂದ ಈಗ ತೆರೆಯ ಮರೆಗೊಟ್ಟು ಹೋಗ್ತಾ ಇದ್ದೀನಿ. ಸೊ ಅದರ ಬಗ್ಗೆ ನನ್ನ ಅಭಿಪ್ರಾಯಗಳು ನನಗೆ ಸೀಮಿತ ಆಗಿರ್ತದೆ. ಅಂದರೆ BJP ಹಳೆ ಮೈಸೂರು ಭಾಗದಲ್ಲಿ ಸ್ಥಾನವನ್ನು ಗೆಲ್ಲಬೇಕು ಅಂತೇಳಿ ಕಸರತ್ತುಗಳು ಮಾಡ್ತಾ ಇದೆ, ಒಂದಿಷ್ಟು ಹಿರಿಯರ ಅನುಭವ ಅವರಿಗೆ ಬೇಕು ಅಂತೇಳಿ ಬಯಸ್ತಾ ಇದೆ. ಏನಾದರೂ ಸಲಹೆ ಸೂಚನೆಗಳೇನಾದರೂ ಕೊಡ್ಲಿಕ್ಕೆ ಬಯಸ್ತೀನಿ ಸರ್? ಸಲಹೆ ಸೂಚನೆಗಳು ಬೇಕು ಅಂತ ಬಂದಾಗ ಸಲಹೆ ಸೂಚನೆಗಳನ್ನು ಕೊಡ್ತೀನಿ. ಸರ್, ಈಗ ನಿಮ್ಮ ನಿವೃತ್ತ ಜೀವನ ಹೇಗಿರುತ್ತೆ ಸರ್? ಒಂದಿಷ್ಟು ಕುತೂಹಲ ಇರುತ್ತೆ, ಎಸ್ ಎಂ ಕೃಷ್ಣ ಅವರು ಸಾಕಷ್ಟು ಒಂದಿಷ್ಟು ಸೇವೆಯನ್ನು ಸಲ್ಲಿಸಿದವರು, ನಿವೃತ್ತ ಜೀವನ ಹೇಗಿರುತ್ತೆ? ಪುಸ್ತಕಗಳು ಓದೋದು, ನನ್ನ ಕೆಲವು ಹಾಬೀಸ್ ಇದೆ, ಸಂಗೀತ ಕೇಳ್ತಕ್ಕಂಥದ್ದು, ಸ್ಪೋರ್ಟ್ಸ್ ಫಾಲೋ ಮಾಡ್ತಕ್ಕಂಥದ್ದು. ಈಗ ಆಸ್ಟ್ರೇಲಿಯನ್ ಓಪನ್ ನಡೀತಾ ಇದೆ, ಇವುಗಳೆಲ್ಲವೂ ಕೂಡ ನಮ್ಮನ್ನು ಸಕ್ರಿಯವಾಗಿ ಇರಿಸ್ತದೆ. ಯುವ ರಾಜಕಾರಣಿಗಳಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಯುವ ರಾಜಕಾರಣಿಗೆ ಈ ನಮ್ಮ ದೇಶ ನಡೆದು ಬಂದಿರತಕ್ಕಂಥ ದಾರಿ, ಅದರ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇರಬೇಕು. ಪಕ್ಷಾತೀತವಾಗಿ ಈ ರಾಷ್ಟ್ರ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮತಾ ಇರತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ಯಾರು ಅಧಿಕಾರದಲ್ಲಿದ್ದಾರೆ ಅವರಿಗೆ ನಮ್ಮ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಅವರ ಕರ್ತವ್ಯ ಅಂಥೇಳಿ ನಾನು ಭಾವನೆ ಮಾಡ್ತೇನೆ. ಸರ್, ಮುಂದಿನ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆಲ್ಬೋದು ಆ ರೀತಿ ಒಂದು ಇದೆಯಾ ಸರ್ ನಿಮಗೊಂದು, ಎಷ್ಟು ಸ್ಥಾನ ಗೆಲ್ಬೋದು ಆ ರೀತಿ ಲೆಕ್ಕಾಚಾರ? ಸಕ್ರಿಯ ರಾಜಕಾರಣದಿಂದ ದೂರ. ಇದಿಷ್ಟು ಎಸ್ ಎಂ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.